ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಎನ್ಎಂ ರಸ್ತೆಯಿಂದ ರಜಪೂತರ ತೋಟದವರೆಗಿನ ರಸ್ತೆ ಹಾಗೂ ಜಾಂಗ್ಲೂರು ಗ್ರಾಮದಿಂದ ಬೆಲ್ಲಟ್ ಬಾಗೇವಾಡಿವರೆಗಿನ ರಸ್ತೆ ದುರಸ್ತಿ ಕಾಮಗಾರಿಗೆ ಶಾಸಕ ದುರ್ಯೋಧನ್ ಐಹೊಳೆ ಚಾಲನೆ ನೀಡಿದರು. ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣದ ಎನ್ಎಂ ರಸ್ತೆಯಿಂದ ರಜಪೂತ್ ತೋಟದವರೆಗಿನ ರಸ್ತೆ ಹಾಗೂ ಜಾಂಗ್ಲೂರು ಗ್ರಾಮದ ಬೆಲ್ಲಟ್ ಬಾಗೇವಾಡಿ ಜಾಂಗ್ಲೂರು ರಸ್ತೆ ದುರಸ್ತಿ ಕಾಮಗಾರಿಗೆ ಶಾಸಕ ದುರ್ಯೋಧನ್ ಐಹೊಳೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಾಯಬಾಗ್ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಕಬ್ಬೂರು ಪಟ್ಟಣದ ಎನ್ಎಂ ರಸ್ತೆಯಿಂದ ರಜಪೂತ್ ತೋಟದವರೆಗಿನ ರಸ್ತೆ ಕಾಮಗಾರಿ ಹಾಗೂ ಜಾಗನೂರು ರೈಲ್ವೆ ಸೇತುವೆಯಿಂದ ಜಾಗನೂರು ಗ್ರಾಮದವರೆಗೆ ರಸ್ತೆ ಗುಂಡಿ ಮುಚ್ಚಲು ಶಾಸಕರ ಅನುದಾನದ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು, ಗುತ್ತಿಗೆದಾರರು ಸಮರ್ಪಕ ರಸ್ತೆ ನಿರ್ಮಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹಣಕಾಸು ಸಚಿವರು ಸರ್ವರಿಗೂ ಅನುಕೂಲವಾಗುವ ಹಾಗೆ ಬಜೆಟ್ ಮಂಡಿಸಿದ್ದು, ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಯೋಜನೆಗಳು ಜಾರಿಯಾಗುತ್ತವೆ. ಕಾಂಗ್ರೆಸ್ ಪಕ್ಷವು 60 ವರ್ಷ ದೇಶವನ್ನಾಳಿದೆ, ಆದರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಒಮ್ಮೆಯೂ ಜನಪರ ಬಜೆಟ್ ಮಂಡನೆ ಮಾಡಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಈ ತಗ್ಗು ಗುಂಡಿಗಳನ್ನ ಮುಚ್ಚುವ ಒಂದು ಅನುದಾನ ಬಿಡುಗಡೆ ಮಾಡಿ ಎಲ್ಲರೂ ಕೂಡ್ಕೊಂಡ ಇವತ್ತಿನ ದಿವಸ ಭೂಮಿ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿದೆವು. ಅದಕ್ಕೆ ಈ ಸದ್ಯ ಈಗ ರೈತರಿಗೆ ಕಬ್ಬು ಹೋಗ್ಲಿಕ್ಕೆ ತೊಂದರೆ ಆಗಬಾರ್ದು ತಿಳಿಯಂದ ಈಗ ಶಾಸಕರ ಅನುದಾನ 4 ಲಕ್ಷ ರೂಪಾಯಿದೊಳಗೆ ತಗ್ಗಗಳನ್ನು ಮುಚ್ಚಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದೆವು. ಅದನ್ನ ರಾಜು ಸಿರುಗುರಿ ಅವರು ಈ ತಗ್ಗು ಗುಂಡಿಗಳನ್ನು ಮುಚ್ಚಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಈಗ 60 ಲಕ್ಷ ರೂಪಾಯಿ ಅನುದಾನವುಳ್ಳ ಜಿಲ್ಲಾ ಪಂಚಾಯತ್ ಒಳಗೆ ಪೂರ್ತಿ ಡಾಂಬರೀಕರಣ ಗುರುಕುಲ ಜಾಗನೂರ್ ಗುರುಕುಲ ತಕ್ಕ ಮಾಡುವ ಕ್ರಿಯಾಯೋಜನೆಯನ್ನು ಕಳಿಸಿದೆವು. ಇನ್ನೊಂದು ವಾರದಲ್ಲಿ ಅದು ಬಂದ ಕೂಡಲೇ ಟೆಂಡರ್ ಕರೆದ ಆ ಕಾಮಗಾರಿಯನ್ನು ಕೂಡ ಪೂರ್ತಿ ಪ್ರಾರಂಭ ಮಾಡ್ತೇವೆ ತಿಳಿ ಸಂದರ್ಭದಲ್ಲಿ ಈ ಭಾಗದ ರೈತರಿಗೆ ಮತ್ತು ಎಲ್ಲರಿಗೆ ಹೇಳಿ ಕೆಲ ರಸ್ತಾ ಪೂಜಾ ಕಾರ್ಯಕ್ರಮ ಮತ್ತು ಗ್ಯಾಸ್ ವಿತರಣೆ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗೋಕ್ಕಾಗಿಲ್ಲ. ನಮ್ಮ ನಾಯಕರಾದಂಥ ಉಮೇಶ್ ಅಣ್ಣ ಕತ್ತಿ ಅವರು ಈಗಾಗಲೇ ಮುಂದೆ ಹೋಗಿದ್ದಾರೆ ಶಾಸಕಾಂಗ ಮೀಟಿಂಗ್ಗೆ. ಹಾಗೆ ಈಗ ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಈಗ ನಮ್ಮ ಶಾಸಕರ ನಂತರ ಬರ್ತಾರ ಅಂತೇಳಿ ಅಂದ ಅವರಿಗೆ ಹೇಳಲಿಕ್ಕೆ ನಾವು ಈಗಾಗಲೇ ಮನವಿ ಮಾಡ್ಕೊಂಡೆವು. ಈ ಮೆಸೇಜ್ ಅಂತೂ ಉಮೇಶ್ ಅಣ್ಣ ಕತ್ತಿ ಅವರು ಅವ್ರಿಗೆ ಮುಟ್ಟಿಸ್ತಾರೋ ಮತ್ತು ಈಗ ಅದ ಸರ್ಕಾರ ಬೀಳುದ ಮುಂದುವರೆದ ಅದು ನಮ್ಮ ನಾಯಕರಿಗೆ ಬಿಟ್ಟ ವಿಷಯ. ನಮ್ಮ ನಾಯಕರ ಏನು ಆದೇಶ ಮಾಡ್ತಾರೆ ಆ ನಾಯಕರ ಆದೇಶ ನಾವು ಪಾಲಿಸೋದಂದ ನಮ್ಮ ಕೆಲಸ. ವಿಪ್ ಜಾರಿ ಮಾಡಿದಾರು, ನಾವು ಹೋಗಿ ಕೂಡ್ಕೋತೇವೆ. ಅದೇನು ಸರ್ ತೊಂದರೆ ಇಲ್ಲ. ಈಗ ಪೂಜೆ ಇರೋದ್ರಿಂದ ಮತ್ತು ಇನ್ನು ಪೂಜಾಗಳು ಉಳಿತಾವು. ಇನ್ನು ಅಧಿವೇಶನ 15 ದಿವಸ ನಾವು ಅಲ್ಲೇ ಇಡೋದಾಕೈತಿ. ಅದಕ್ಕೆ ಪೂಜಾಗಳು ಮುಗಿಸಿ ಹೋಗೋಣ ಅಂತೇಳಿಂದ ನಾವು ಈಗಾಗಲೇ ಈ ಪೂಜಾಗಳೆಲ್ಲ ಇವತ್ತಿಗೆ ಈಗ ಮುಗಿದು ಇನ್ನು ಊರಿಗೆ ಹೋಗಿ ಬ್ಯಾಗ್ ತಗೊಂಡು ನಾವು ಇನ್ನು ಪ್ರಯಾಣ ನಾವು ಬೆಳೆಸ್ತೇವೆ. ಜಿಲ್ಲಾ ಪಂಚಾಯತಿ ಸದಸ್ಯ ಪವನ್ ಕತ್ತಿ ಮಾತನಾಡಿ, ಕಳೆದ 5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದು, ಪ್ರಧಾನಿ ಮೋದಿ ಋಣ ತೀರಿಸಲು ಅವರ ಕೈ ಬಲಪಡಿಸಲು ಬರುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಹಾಲಿಂಗ್ ಹಂಜಿ, ರಾಜೇಶ್ ಶಿರಗೂರ್, ಗುತ್ತಿಗೆದಾರ ಮಠದ್, ಇಂಜಿನಿಯರ್ ಎಸ್ ಎಸ್ ಹೊಸ್ಮನಿ, ಭೀಮರಾವ್ ಪೆಡ್ಡಾರೆ ಮುಂತಾದವರು ಉಪಸ್ಥಿತರಿದ್ದರು.